ಎಕ್ಸಾಮ್ನಲ್ಲಿ ಶಿವಳ್ಳಿ ಪುತ್ರಿಗೆ ದಿಗ ಶೇಕಡ 76 ಅಂಕ ಬಂದಿದೆ. ತಂದೆ ಅಗಲಿಕೆ ನಡುವೆಯೂ ಪರೀಕ್ಷೆಯನ್ನ ಬರೆದಿದ್ರು ಶಿವಳ್ಳಿ ಪುತ್ರಿ ರೂಪಾ. ಪರೀಕ್ಷೆ ಬರೆದು ಅಂತ್ಯ ಸಂಸ್ಕಾರದಲ್ಲೂ ಕೂಡ ಶಿವಳ್ಳಿ ಪುತ್ರಿ ಭಾಗಿಯಾಗಿದ್ರು. ನಾವು ಕೂಡ ಅದನ್ನ ಸುದ್ದಿ ಮಾಡಿದ್ವಿ. ಸಿಬಿಎಸ್ಇ ಎಕ್ಸಾಮ್ನಲ್ಲಿ ಶಿವಳ್ಳಿ ಪುತ್ರಿಗೆ ಶೇಕಡ 76 ಅಂಕ ಬಂದಿದೆ. ಕಣ್ಣೀರನ್ನ ಹಾಕ್ತಾನೆ ಅವತ್ತು ಎಕ್ಸಾಮ್ ಅನ್ನ ಅವರ ಪುತ್ರಿ ಬರೆದಿದ್ರು. ತಂದೆ ಅಗಲಿಕೆಯ ನಡುವೆಯೂ ಕೂಡ ಎಕ್ಸಾಮ್ ಅನ್ನ ಬರೆದು ಶೇಕಡ 76 ಅಂಕವನ್ನ ಶಿವಳ್ಳಿ ಪುತ್ರ ರೂಪಾ ಅವರು ಪಡ್ಕೊಂಡಿದ್ದಾರೆ. ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಆಗಿದ್ದಾರೆ. ಉತ್ತಮ ಸಾಧನೆ ಮಾಡಿದ್ದಾರೆ. ತಂದೆಯ ಸಾವಿನ ಮಧ್ಯೆಯೂ ಕೂಡ ಅವತ್ತು ಸಿಬಿಎಸ್ಇಯಲ್ಲಿ ಶಿವಳ್ಳಿ ಪುತ್ರಿಗೆ ಶೇಕಡ 76 ಅಂಕ ಬಂದಿದೆ. ತಂದೆ ಅವತ್ತು ತೀರ್ಕೊಂಡಿದ್ರು ಕೂಡ ಎಕ್ಸಾಮ್ ಹಾಲ್ಗೆ ಹೋಗಿ ಎಕ್ಸಾಮ್ ಅನ್ನ ಕಣ್ಣೀರ ಹಾಕ್ತಾನೆ ಬರೆದಿದ್ರು. ಆ ಚಿತ್ರಣವನ್ನು ನಾವೆಲ್ಲರೂ ಕೂಡ ಗಮನಿಸಿದ್ವಿ. ಆದರೆ ಈಗ ಸಿಬಿಎಸ್ಇ ಎಕ್ಸಾಮ್ನಲ್ಲಿ ಶೇಕಡ 76 ಅಂಕವನ್ನ ಪಡ್ಕೊಂಡು ಪಾಸ್ ಆಗಿದ್ದಾರೆ. ಪ್ರಥಮ ಶ್ರೇಣಿಯಲ್ಲಿ ಇದೀಗ ರೂಪಾ ಅವರು ಪಾಸ್ ಆಗಿದ್ದಾರೆ. ನಿರೀಕ್ಷೆ ಮಾಡಿರ್ಲಿಲ್ಲ ನೀವು ಮಮ್ಮಿಗೆ ಯಾವ ರೀತಿ ವಿಶ್ ಮಾಡ್ರಿ ಎಲ್ಲರೂ ಅವತ್ತು ಯಾವ್ದು ಎಕ್ಸಾಮ್ ಬರ್ದಿದ್ದೆ ಅವತ್ತಿನ ಇಂಗ್ಲಿಷ್ ಅಲ್ಲ ಅದೆಷ್ಟು ಬಂತ ಅದಕ್ಕೆ ಹೌದಾ ಇರ್ಲಿ ಎಷ್ಟು ಬಂತ ಅದಕ್ಕೆ ಇರ್ಲಿ ನೋ ಪ್ರಾಬ್ಲಮ್ ಕಂಗ್ರಾಚುಲೇಷನ್ಸ್ ನಿಮಗೆ ರೂಪಾ ನಮ್ಮ ಕಡೆಯಿಂದ ಕಂಗ್ರಾಚ್ ಈಗ ಟೋಟಲ್ ಎಷ್ಟು ಎಕ್ಸಾಮ್ ಬಂದ್ರು 76 ಫ್ರೆಂಡ್ಸ್ ಎಲ್ಲ ಫೋನ್ ಮಾಡತ್ತಾರ ಹೆಂಗ ಪ್ರಕಟಗೊಂಡಿದೆ. ದಿವಂಗತ ಸಿಎಸ್ಸಿ ವಳಿ ಅವರ ಪುತ್ರಿ ರೂಪಾ ನಿರೀಕ್ಷೆ ಮಾಡಿರ್ಲಿಲ್ಲ ನೀವು ಮಮ್ಮಿಗೆ ಯಾವ ರೀತಿ ವಿಶ್ ಮಾಡ್ರಿ ಎಲ್ಲರೂ ಅವತ್ತು ಯಾವ್ದು ಎಕ್ಸಾಮ್ ಬರ್ದಿದ್ದೆ ಅವತ್ತಿನ ಇಂಗ್ಲಿಷ್ ಅಲ್ಲ ಸಾವಿನ ಮಧ್ಯೆಯೂ ಸಿಎಸ್ ಶಿವಳಿವರ ಪುತ್ರಿ ಪರೀಕ್ಷೆಯನ್ನ ಬರೆದು ಉತ್ತಮ ಸಾಧನೆ ಮಾಡಿದ್ದಾರೆ. ತಂದೆಯ ಸಾವಿನ ಮಧ್ಯೆಯೂ ಕೂಡ ಅವತ್ತು ಇಂಗ್ಲಿಷ್ ಪತ್ರಿಕೆ ಪೇಪರ್ ಅನ್ನ ಬರೆದು ಸಾಧನೆಯನ್ನ ಮಾಡುವಂತದ್ದು. ಇವಾಗ ಸಿಬಿಎಸ್ಇ ರಿಸಲ್ಟ್ ಬಂದಿರುವಂತದ್ದು. ಇವಾಗ ನಮ್ಮ ಜೊತೆಗೆ ಮಾತಾಡೋದಕ್ಕೆ ಶಿವಳ್ಳಿವರ ಪುತ್ರಿ ರೂಪಾ ನಮ್ಮ ಜೊತೆಗೆ ಇದ್ದಾರೆ. ಅವ್ರನ್ನ ಕೇಳೋಣ. ಮೇಡಮ್, ಹೇಗೆ ಎಷ್ಟಾಗಿದೆ ರಿಸಲ್ಟ್, ಹೇಗೆ ಅನಿಸ್ತಾ? 76% ಸೋಷಿಯಲ್ 91, ಕನ್ನಡ 87, ಸೈನ್ಸ್ 82, ಮ್ಯಾಥ್ಸ್ 55, ಇಂಗ್ಲಿಷ್ 65. ಅವತ್ತು ಯಾವ ಪೇಪರ್ ಅನ್ನ ಬರೆದಿದ್ರಿ? ಇಂಗ್ಲಿಷ್ ಪೇಪರ್. ಇಂಗ್ಲಿಷ್ ಪೇಪರ್ ಎಷ್ಟು ಬಂದಿದೆ? 65 ಬಂದಿದೆ. ಅಮ್ಮನ್ ಹೇಳಿದ್ರ? ಹೇಳಿದೆ ಹೇಳಿದೆ. ಏನಂದ್ರ ಅಮ್ಮ? ಕಾಂಗ್ರ್ಯಾಚುಲೇಷನ್ಸ್ ಅಂತ. ಮುಂದೆ ಏನ್ ಮಾಡ್ಬೇಕು ಅನ್ಕೊಂಡಿದ್ದಾರೆ? ಸೈನ್ಸ್ ಮಾಡ್ಬೇಕು ಅನ್ಕೊಂಡಿದ್ದಾರೆ. ಈಗ ಎಲೆಕ್ಷನ್ ಬೇರೆ ಬಂದಿದೆ, ಕ್ಯಾಂಪೇನ್ ಅದೆಲ್ಲ ಹೋಗ್ತೀರಾ ಅಮ್ಮನ ಜೊತೆಗೆ? ಹೆಂಗೆ? ಇಲ್ಲ, ಅವರೇ ಬೇಡ. ಅವರೇ ಬೇಡ ಅಂತ. ತಂದೆಯ ಸಾವಿನ ಮಧ್ಯೆಯೂ ಪರೀಕ್ಷೆಯನ್ನ ಬರೆದು ಉತ್ತಮ ಸಾಧನೆ ಮಾಡಿರುವಂತದ್ದು. ಹುಬ್ಬಳ್ಳಿಯಿಂದ ಕ್ಯಾಮರಾಮನ್ ನಾರಾಯಣ್ ಜೊತೆ ನವೀನ್ ಪ್ರದೇಶ ಪಬ್ಲಿಕ್ ಟಿವಿ. ಇವಾಗ ಇನ್ನಷ್ಟು ಮಾಹಿತಿನ ಕೊಡ್ತಾರೆ ನಮ್ಮ ರಿಪೋರ್ಟರ್ ನವೀನ್. ನವೀನ್, ಒಂಥರ ಖುಷಿಯ ವಿಚಾರ, ತಂದೆಯ ಸಾವಿನ ನಡುವೆಯೂ ಕೂಡ ಕಣ್ಣೀರ್ ಹಾಕೊಂಡು ಎಕ್ಸಾಮ್ ಬರೆದಿದ್ರು. ನಿಜಕ್ಕೂ ಸಿಎಸ್ ಶಿವಳ್ಳಿ ಅವರ ಪುತ್ರಿ ರೂಪಾ ಅವರ ಒಂದು ಪರೀಕ್ಷಾ ಇದನ್ನ ನೋಡಿದ್ರೆ ನಿಜಕ್ಕೂ ಹೆಮ್ಮೆ ಪಡಬೇಕು. ಯಾಕಂತಂದ್ರೆ ಒಂದು ಕಡೆಗೆ March 22 ಸಿಎಸ್ ಶಿವಳ್ಳಿ ಅವರು ಒಂದು ಗಂಟೆ ಸುಮಾರಿಗೆ ಸತ್ತೋಗ್ತಾರೆ. ಅದಾದ್ರೂ ಕೂಡ ಅವತ್ತು ಮಾರನೇ ದಿನ ಅಂದ್ರೆ 23 ಒಂದ್ ಕಡೆಗೆ ತಂದೆ ಅಂತ್ಯ ಸಂಸ್ಕಾರಕ್ಕೆ ರೆಡಿ ಆಗಿರುತ್ತೆ, ಇನ್ನೊಂದ್ ಕಡೆಗೆ ಮಗಳು ಪರೀಕ್ಷೆಯನ್ನ ಬರೆಯೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಂತಿರುವಂತದ್ದು. ನಿಜಕ್ಕೂ ಆ ಒಂದು ಅವತ್ತು ಏನು ಸಿಬಿಎಸ್ಇ ಸಿಲೆಬಸ್ ನ ಇಂಗ್ಲಿಷ್ ಪೇಪರ್ ಬರಿಬೇಕಾಗಿರುತ್ತೆ. ಆ ತಂದೆಯ ಸಾವಿನ ದುಃಖದಲ್ಲೂ ಕೂಡ ಏನು ಪುತ್ರಿ ಹೋಗಿ ಒಂದು ಪರೀಕ್ಷೆಯನ್ನ ಬರೆದು ಆ ಏನೊಂದು ಇಂಗ್ಲಿಷ್ ಪತ್ರಿಕೆಯಲ್ಲಿ ಇಂಗ್ಲಿಷ್ ಪೇಪರ್ ಅಲ್ಲಿ 65 ಅಂಕಗಳನ್ನ ಗಳಿಸಿಕೊಂಡು ಟೋಟಲ್ 76% ಅನ್ನ ಮಾಡಿ ಸಾಧನೆಯನ್ನ ಮಾಡಿದ್ದಾರೆ. ಥ್ಯಾಂಕ್ ಯು ನವೀನ್.